ಸುನಿಲ್ ಕುಮಾರ್ ರಿಪೋರ್ಟ್ ಏನಿದೆ ಆಯ್ತು ತನಿಖೆ ಮಾಡಿ ಅಂತ ತಿಳಿದ್ರಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆಗ್ಲೇ ಬರುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಡಾಕ್ಟರ್ ಅವರೇ ನಿಮಗೆ ಅದು ಕರೆಕ್ಟ್ ಆಗ್ತದೆ ನನಗೆ ಗೊತ್ತಾಗಬೇಕಾದ್ರೆ ಇನ್ಸ್ಪೆಕ್ಟರೇಟ್ ಇಂದ ತನಿಖೆ ಕರೆಕ್ಟ್ ಎಲ್ಲ ಇರ್ತದೆ ಅದು ಇದ್ದ ಮೇಲೆ ಇನ್ಸ್ಪೆಕ್ಟರೇಟ್ ಅವರು ತನಿಖೆ ಮಾಡಿದ ಮೇಲೆ ರಿಪೋರ್ಟ್ ಬಂದ ಮೇಲೆ ಆಕ್ಷನ್ ತಗೊಳ್ಳಿ ನೆಕ್ಸ್ಟ್ ಸುನಿಲ್ ಕುಮಾರ್ ಮನೆ ಅಧ್ಯಕ್ಷರೇ ಮಧು ಬಂಗಾರಪ್ಪ ದಕ್ಷಿಣ ಕನ್ನಡಯ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ದೈವಾರಾಧನೆಯನ್ನ ನಂಬಿಕೊಂಡು ಬಂದಂತ ಸಾವಿರಾರು ಕುಟುಂಬಗಳು ಇವತ್ತಿಗೂ ಕೂಡ ಆರಾಧನಾ ಪದ್ಧತಿಯ ರೂಪದಲ್ಲಿ ಬೆಳೆದು ಬಂದಿದೆ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಭಾ ಕಾರಂಜಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಅದನ್ನ ನಾನು ಸ್ವಾಗತಿಸುತ್ತೇನೆ ಆದರೆ ಆ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದಲ್ಲಿ ಜಾನಪದದ ಚಟುವಟಿಕೆಗಳನ್ನು ಮಾಡೋದರ ಜೊತೆಯಲ್ಲಿ ದೈವದ ಕೋಲವನ್ನು ಮಾಡಬಹುದು ಅಂತೇಳಿ ಆದೇಶದಲ್ಲಿ ಶಿಕ್ಷಣ ಇಲಾಖೆ ಸೇರಿಸಿದೆ ದೈವದ ಕೋಲ ಪ್ರದರ್ಶನದ ವಸ್ತು ಅಲ್ಲ ಅದೊಂದು ದೈವಾರಾಧನೆ ಕೈ ಬಿಡಬೇಕಂತ ಹೇಳಿದ್ರಿ ದೈವದ ಕೋಲವನ್ನ ಪ್ರತಿಭಾ ಕಾರಂಜಿನಲ್ಲಿ ನೀವು ಆದೇಶದಲ್ಲಿ ಏನು ಮಾಡಿದಿರಿ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ಮಾನ್ಯ ಶಿಕ್ಷಣ ಸಚಿವರನ್ನ ಒತ್ತಾಯಿಸುತ್ತೇನೆ ಅದನ್ನು ಪರಿಶೀಲಿಸಿ ನಾನು ಮಾಡ್ತೀನಿ ನಾನು ಆಕ್ಚುಲಿ ಓಕೆ ಡಾಕ್ಟರ್ ಮಂತರಗೌಡ ಹೇಳಿದ್ದಾರೆ ಸುನಿಲ್ ದಕ್ಷಿಣ ಕನ್ನಡ ಬಹಳ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಮಂತರಗೌಡ ಸರ್ ಮಾನ್ಯ ಅಧ್ಯಕ್ಷರೇ ಮಡಿಕೇರಿ ಕ್ಷೇತ್ರದಲ್ಲಿ ನೀವು ಪ್ರವಾಸ ಮಾಡಿದಂಥ ರೋಡಲ್ಲೇ ಮಂಗಳೂರು ಹೋಗೋಂಥ ದಾರಿಲಿ ತಡೆಗೋಡೆ ಡಿ ಸಿ ಕಚೇರಿ ಮುಂದೆ ಕಳೆದು 2021 ಒಂದು ಟೆಂಡರ್ ಅಗ್ರಿಮೆಂಟ್ ಆಗುತ್ತೆ ಶ್ರೀ ಅಯ್ಯಪ್ಪ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ತಡೆಗೋಡೆ ಡಿ ಸಿ ಕಚೇರಿ ಎದುರುಗಡೆಗೆ ಒಂದು ತಡೆಗೋಡೆಗೆ 7 ಕೋಟಿ 70 ಲಕ್ಷದ ಟೆಂಡರ್ ಕರೆದಂಥ ನಂತರ 2021 22 ಎರಡು ವರ್ಷದಲ್ಲಿ ಜೋರು ಮಳೆ ಬಂದಿರೋದ್ರಿಂದ ಆ ಕನ್ಸ್ಟ್ರಕ್ಷನ್ ಫಾಲ್ಟಿ ಆಗಿ ಆ ಟೆಕ್ನಾಲಜಿ ತಪ್ಪು ಅಂತ ಬಂದಿದ್ದ ಒಂದು ಮಾಹಿತಿ ಬಂದಿದೆ ಅದರಲ್ಲಂತರೂ ದಟ್ ಕಂಪನಿ ಹ್ಯಾಸ್ ರಿಮೂವ್ಡ್ ದ ಕನ್ಸ್ಟ್ರಕ್ಷನ್ ಗೋಡೆ ಕಟ್ಟಿರೋದಂಥ ತಡೆಗೋಡೆನ ಇನ್ನೊಂದ್ಸಲಿ ತೆಗೆದು ಇನ್ನೊಂದ್ಸಲಿ ಹೊಸ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾರೆ ಐ ಐ ಎಸ್ ಸಿಯಲ್ಲಿ ಒಂದು ರಿಪೋರ್ಟು ಕೊಟ್ಟಿದ್ದಾರೆ ದಟ್ ಈಸ್ ದ ಟೆಕ್ನಾಲಜಿ ಯೂಸ್ಡ್ ಇಸ್ ಕರೆಕ್ಟ್ ಬಟ್ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಎಮರ್ಜೆನ್ಸಿ ಆಗಿ ಏನು ಬೇಕು ಹೇಳಿ ಸರ್ ಎಮರ್ಜೆನ್ಸಿ ಗೋಡೆ ಬೀಳುವಂತ ಪರಿಸ್ಥಿತಿಯಲ್ಲಿ ಇದೆ ರೋಡಲ್ಲ ಸರ್ ಇಡೀ ತಡೆಗೋಡೆ 40 ಮೀಟರ್ ಬರೋಂಥ ಮಣ್ಣು ಪ್ಲಸ್ ಡಿ ಸಿ ಕಚೇರಿನೇ ಬೀಳೋಂಥ ಪರಿಸ್ಥಿತಿ ಇದೆ ಅದನ್ನ ತಡೆಗಟ್ಟಬೇಕೀಗ ಅದನ್ನ ತನಿಖೆ ಮಾಡಿ ಅದನ್ನ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಕಾಂಟ್ರಾಕ್ಟರ್ಗಳಿಗೆ ಒಂದು ಲೋಕೋಪಯೋಗ ಸಚಿವರು ಅದನ್ನ ಒಂದು ತನಿಖೆ ಮಾಡಲೇಬೇಕು ಅಂತ ಮನವಿಸ್ತೀನಿ ಥ್ಯಾಂಕ್ ಯು ಸರ್ ಮನೆ ಅಧ್ಯಕ್ಷರೇ ಅವ್ರ ಜೊತೆ ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ ಮತ್ತು ಅವ್ರ ಉತ್ತರ ಕೂಡ ಕೊಡಿಸ್ತೀನಿ ಉತ್ತರ ತರಿಸ್ಕೊಡ್ತೀನಿ ಓಕೆ ನೆಕ್ಸ್ಟ್ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಕೊಡ್ಲಿಗೆ ನನ್ನ ಜೀವನದ ಮೊದಲೇ ಅಧಿವೇಶನದಲ್ಲಿ ಅತ್ಯಂತ ಖೇದಕರ ಸಂಗತಿಯನ್ನು ಹೇಳಕ್ಕೆ ತುಂಬ ದುಃಖ ಆಗ್ತದೆ ದಿನಾಂಕ 4/7/2023 ಅಂದರೆ ಮೊನ್ನೆ ಮಂಗಳವಾರ ನನ್ನ ಮತಕ್ಷೇತ್ರದ ವ್ಯಾಪ್ತಿಯ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಮರದೇವರಗುಡ್ಡ ಗೊಲ್ರಟ್ಟಿ ಒಂದು ಸರ್ಕಾರಿ ಶಾಲೆ ಮಗು 8 ವರ್ಷದ ಮಗು 3ನೇ ತರಗತಿ ಹೋಗ್ತಾ ಅಂತವಂಥ ಒಂದು ಸೃಷ್ಟಿ ಅಂತ ಎಂಬ ಹೆಸರಿನ ಮುದ್ದಾದ ಮಗು ಮನೆಯಿಂದ ಶಾಲೆಗೆ ರಸ್ತೆ ದಾಟುವಾಗ ಒಂದು ಲಘು ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿರ್ತಾಳೆ ಇದಕ್ಕೆ ಬಹುಮುಖ್ಯ ಕಾರಣ ಆ ರಸ್ತೆಗೆ ಆ ರಾಜ್ಯ ಹೆದ್ದಾರಿದು ಶಾಲೆ ಮುಂದಗಡೆ ರಸ್ತೆ ಉಬ್ಬು ರೋಡ್ ಅಂಪ್ಸ್ ಇಲ್ಲದೆ ಇರೋದು ಮತ್ತು ಯಾವುದೇ ಸೂಚನೆ ಫಲಕ ಯಾವುದೇ ಮಾರ್ಕಿಂಗ್ ಇಲ್ಲದೆ ಇರೋದು ಮತ್ತು ಸ್ಕೂಲ್ ಕಾಂಪೌಂಡು ಅರ್ಧಕ್ಕೆ ನಿಂತಿರೋದು ಇದರಿಂದ ಅಲ್ಲೆಲ್ಲ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ತುಂಬ ಸುಮಾರು ಬಾರಿ ಅಲ್ಲಿ ಅದು ವ್ಯಕ್ತಪಡಿಸಿರ್ತಾರೆ ರೋಡ್ ಅಂಪ್ಸ್ಗೆ ಮತ್ತು ಕಾಂಪೌಂಡ್ಗೆ ಅದು ಇಷ್ಟುವರೆಗೂ ಆಗಿರೋದಿಲ್ಲ ನಾವು ಮನವೊಲಿಸಿ ಅವ್ರನ್ನ ಇವತ್ತು ಸಮಾಧಾನ ಮಾಡಿ ಹೇಳಿದ್ದೀವಿ ಈ ಮುಖಾಂತರ ನಾನು ಒತ್ತಾಯ ಮಾಡೋದಿಷ್ಟೇ ಆ ಮಗುಗೆ ನಿಜವಾಗ್ಲೂ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇದು ನಮ್ಮ ತಾಲೂಕಲ್ಲಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ಕಠಿಣ ಸಂದೇಶ ಹೋಗಬೇಕು ಎಲ್ಲ ಕಡೆ ಸೈಂಟಿಫಿಕ್ ರೋಡ್ ಅಂಪ್ಸ್ ರಸ್ತೆ ಉಬ್ಬುಗಳು ನಿರ್ಮಾಣ ಆಗಬೇಕು ರಸ್ತೆ ಸುರಕ್ಷತೆ ಆಗಬೇಕಂತ ಕೇಳುತ್ತೀರಿ ಹೌದೌದು ಮತ್ತೆ ಸ್ಕೂಲ್ ಕಾಂಪೌಂಡು ಎಲ್ಲ ಶಾಲೆಗಳಿಗೂ
ಎಲ್ಲ ಸರ್ಕಾರಿ ಶಾಲೆ, ಅದು ಸರ್ಕಾರಿ ಶಾಲೆ, ಕ್ರಿಯಾ ಪ್ರಾಥಮಿಕ ಶಾಲೆ, ಎಲ್ಲ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರನ್ನೆಲ್ಲರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಾಂಪೌಂಡ್ ವಿತ್ ಗೇಟ್ ಇರಬೇಕು, ರಸ್ತೆ ಹಬ್ಬಗಳು ಸೈಂಟಿಫಿಕ್ ಆಗಿರಬೇಕು. ಮತ್ತೆ ಆ ಮಗು ತಂದೆ ಅತ್ಯಂತ ಬಡವರಾದ್ರಿಂದ ಅವ್ರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೂಡ ಕೊಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಮಂತ್ರಿಗಳು, ಲೋಕಸಭೆ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಇಲಾಖೆಯಿಂದ ಏನು ಮಾಡಬೇಕಾಗಿದೆ ಅದನ್ನು ನಾವು ಕ್ರಮ ಕೈಗೊಳ್ಳುತ್ತೀವಿ. ಸೊ ಅಷ್ಟನ್ನು ನಾನು ಭರವಸೆ ಕೊಡ್ತೀನಿ. ಓಕೆ, ನೆಕ್ಸ್ಟ್.